ಹಲೋ ಗೈಸ್, ವೆಲ್ಕಮ್ ಟು ದಿಸ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಭಾರತದ ಬಗ್ಗೆ 15 ಗೊತ್ತಿಲ್ಲದ ಮಾಹಿತಿಗಳನ್ನು ಮಾತನಾಡುತ್ತೇವೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಶುರು ಮಾಡೋಣ ಈ ಹೊಸ ವಿಡಿಯೋವನ್ನು. ನಂಬರ್ 1, 1896ಕ್ಕಿಂತ ಮುಂಚೆ ಇಡೀ ಭೂಮಿಯಲ್ಲಿ ಭಾರತದಲ್ಲಿ ಮಾತ್ರ ವಜ್ರ ಡೈಮಂಡ್ ಸಿಗುತ್ತಿತ್ತು. ಏಕೆಂದರೆ ಭಾರತದಲ್ಲೇ ಮೊದಲು ಡೈಮಂಡ್ ಮೈನಿಂಗ್ ಸ್ಟಾರ್ಟ್ ಆಗಿತ್ತು. ಬ್ರಿಟಿಷರ ಆಡಳಿತದ ಮುಂಚೆ ಭಾರತ ಪ್ರಪಂಚದ ಅತಿ ಶ್ರೀಮಂತ ದೇಶವಾಗಿತ್ತು. ನಂಬರ್ 2, ಬಿಹಾರ್ನ ಪೂರ್ಣಿಯಾ ಡಿಸ್ಟ್ರಿಕ್ಟಲ್ಲಿ ಒಂದು ಹಳ್ಳಿ ಇದೆ, ಅದರ ಹೆಸರೇ ಪಾಕಿಸ್ತಾನ್, ಮತ್ತು ಪಾಕಿಸ್ತಾನಲ್ಲಿ ಒಂದು ಪ್ಲೇಸ್ ಇದೆ, ಅದರ ಹೆಸರೇ ಬಿಹಾರ್. ನಂಬರ್ 3, ಡಾಕ್ಟರ್ ಅಬ್ದುಲ್ ಕಲಾಂ ರವರು ಮೇ 26, 2006ರಲ್ಲಿ ಸ್ವಿಟ್ಜರ್ಲೆಂಡ್ ಅನ್ನು ವಿಸಿಟ್ ಮಾಡಿದರು. ಆಗ ಸ್ವಿಟ್ಜರ್ಲೆಂಡ್ ನ ಪ್ರೆಸಿಡೆಂಟ್ ಆ ದಿನವನ್ನು ನ್ಯಾಷನಲ್ ಸೈನ್ಸ್ ಡೇ ಘೋಷಣೆ ಮಾಡಿದರು. ಈಗ ಪ್ರತಿ ವರ್ಷ ಸ್ವಿಟ್ಜರ್ಲೆಂಡ್ ಅಲ್ಲಿ ಮೇ 26ಕ್ಕೆ ನ್ಯಾಷನಲ್ ಸೈನ್ಸ್ ಡೇ ಆಚರಿಸುತ್ತಾರೆ. ಇದು ಡಾಕ್ಟರ್ ಅಬ್ದುಲ್ ಕಲಾಂ ರವರ ಗೌರವ ಮತ್ತು ಇನ್ಫ್ಲೂಯೆನ್ಸ್ ಅನ್ನು ತೋರಿಸುತ್ತದೆ. ನಂಬರ್ 4, ಉತ್ತರ ಪ್ರದೇಶದಲ್ಲಿ ಒಂದು ಹಳ್ಳಿ ಇದೆ, ಅದರ ಹೆಸರೇ ಶಿವನಗರ್. ಆದರೆ ಇ ಕಾಮರ್ಸ್ ಕಂಪನಿ ಸ್ನ್ಯಾಪ್ಡೀಲ್ ಆ ಹಳ್ಳಿಯಲ್ಲಿ 15 ಹ್ಯಾಂಡ್ ಪಂಪ್ ಅನ್ನು ಹಾಕಿತ್ತು. ಏಕೆಂದರೆ ಆ ಹಳ್ಳಿಯಲ್ಲಿ ನೀರಿಗಾಗಿ ತುಂಬಾ ದೂರ ಹೋಗಬೇಕಾಗಿತ್ತು. ಇದರಿಂದ ಆ ಹಳ್ಳಿಯವರು ಎಷ್ಟು ಖುಷಿಯಾದರು ಎಂದರೆ ಆ ಹಳ್ಳಿಯ ಹೆಸರನ್ನು ಶಿವನಗರಿಂದ ಸ್ನ್ಯಾಪ್ಡೀಲ್.com ನಗರ ಎಂದು ಚೇಂಜ್ ಮಾಡಿದರು. ಈಗ ಆ ಹಳ್ಳಿಯ ಅಫಿಷಿಯಲ್ ನೇಮ್ ಸ್ನ್ಯಾಪ್ಡೀಲ್.com ನಗರ. ನಂಬರ್ 5, ರವೀಂದ್ರನಾಥ್ ಟ್ಯಾಗರ್. ಇವರು ಭಾರತದ ರಾಷ್ಟ್ರಗೀತೆಯನ್ನು ಬರೆದಿದ್ದಾರೆ, ಅದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಆದರೆ ಇವರು ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಮರ್ ಸೋನಾರ್ ಬಾಂಗ್ಲಾವನ್ನು ಕೂಡ ಬರೆದಿದ್ದಾರೆ. ಇದರಿಂದ ಇವರು 2 ದೇಶಕ್ಕೆ ರಾಷ್ಟ್ರಗೀತೆ ಬರೆದ ಏಕೈಕ ವ್ಯಕ್ತಿ. ನಂಬರ್ 6, ಮುಕೇಶ್ ಅಂಬಾನಿ ಅವರ ಮನೆ ಆಂಟಿಲಿಯಾ, ವಿಶ್ವದ ಅತಿ ದುಬಾರಿ ಮನೆ, ಮೋಸ್ಟ್ ಎಕ್ಸ್ಪೆನ್ಸಿವ್ ಹೌಸ್ ಇನ್ ದ ವರ್ಲ್ಡ್. ಈ ಮನೆಯ ಕಾಸ್ಟ್ 1,000 ಕೋಟಿ ಅಲ್ಲ 1,000 ಕೋಟಿ ಅಲ್ಲ 6,000 ಕೋಟಿ. ನಂಬರ್ 7, ಪ್ರತಿ ವರ್ಷ ಭಾರತದಲ್ಲಿ ನಡೆಯುವ ಕುಂಭಮೇಳ, ಈ ಜಾತ್ರೆಯಲ್ಲಿ ಒಂದೇ ಸಲ ಜಾಸ್ತಿ ಜನ ಸೇರುತ್ತಾರೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ಗ್ಯಾದರಿಂಗ್, 2013ರಲ್ಲಿ ಒಂದೇ ಸಲ 3 ಕೋಟಿ ಜನ ಸೇರಿದ್ರು. ಇದನ್ನು ಸ್ಪೇಸ್ ಇಂದನೂ ನೋಡಬಹುದು. ಇವರೆಲ್ಲ ಒಂದೇ ಸಲ ಜಂಪ್ ಮಾಡಿದರೆ ಇದು ಭೂಮಿಯ ರೊಟೇಷನ್ ಅನ್ನು ಎಫೆಕ್ಟ್ ಮಾಡುತ್ತೆ. ನಂಬರ್ 8, ಅಮೃತಸರಲ್ಲಿ ಇರೋ ಗೋಲ್ಡನ್ ಟೆಂಪಲ್ ವಿಶ್ವದಲ್ಲೇ ಜಾಸ್ತಿ ವಿಸಿಟ್ ಮಾಡೋ ಪ್ಲೇಸ್. ಇಲ್ಲಿ ಪ್ರತಿದಿನ 1,00,000ಕ್ಕಿಂತ ಜಾಸ್ತಿ ಜನ ಬರುತ್ತಾರೆ ಮತ್ತು ಎಲ್ಲರಿಗೂ ಊಟ ಸೌಲಭ್ಯ ಇರುತ್ತದೆ. ಈ ಟೆಂಪಲ್ 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಇಂದ ಮಾಡಿದ್ದಾರೆ. ಈ ಟೆಂಪಲ್ ನ ನಿಜವಾದ ಹೆಸರು ದರ್ಬಾರ್ ಶಹೀದ್. ನಂಬರ್ 9, ಅಮೆರಿಕದಲ್ಲಿ ಜಾಸ್ತಿ ಇಂಗ್ಲಿಷ್ ಮಾತನಾಡೋ ಜನರು ಇದ್ದಾರೆ. ಆಲ್ಮೋಸ್ಟ್ 2,01,16,000ಕ್ಕಿಂತ ಜಾಸ್ತಿ ಜನ ಇಂಗ್ಲಿಷ್ ಮಾತನಾಡುತ್ತಾರೆ. ಆದರೆ ಇಂಡಿಯಾದಲ್ಲಿ ಜಾಸ್ತಿ ಇಂಗ್ಲಿಷ್ ಮಾತನಾಡೋ ಜನರಲ್ಲಿ 2nd ಪ್ಲೇಸ್ ಅಲ್ಲಿ ಇದೆ. ಇಲ್ಲಿ ಆಲ್ಮೋಸ್ಟ್ 1,50,000ಕ್ಕಿಂತ ಜಾಸ್ತಿ ಜನ ಇಂಗ್ಲಿಷ್ ಮಾತನಾಡುತ್ತಾರೆ. ನಂಬರ್ 10, ನಂಬರ್ 0 ಭಾರತದ ಮಹಾನ್ ಆಸ್ಟ್ರೋಫಿಸಿಸ್ಟ್ ಮತ್ತು ಮ್ಯಾಥಮೆಟಿಷಿಯನ್ ಆರ್ಯಭಟ್ಟ ಇನ್ವೆಂಟ್ ಮಾಡಿದ್ದಾರೆ, ಅದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಆದರೆ ಶಾಂಪೂ, ಶರ್ಟ್ ಬಟನ್, ಸ್ನೇಕ್ಸ್ ಅಂಡ್ ಲ್ಯಾಡರ್, ಪ್ಲಾಸ್ಟಿಕ್ ಸರ್ಜರಿ, ಆಯುರ್ವೇದ, ಮೆಡಿಟೇಷನ್, USB ಕಾರ್ಡ್ ಅನ್ನು ಭಾರತದಲ್ಲೇ ಇನ್ವೆಂಟ್ ಮಾಡಿದ್ದಾರೆ. ನಂಬರ್ 11, ವಿಶ್ವದ ಅತಿ ಪುರಾತನ ನಗರ, ವರ್ಲ್ಡ್ಸ್ ಓಲ್ಡೆಸ್ಟ್ ಸಿಟಿ, ಗಂಗಾ ತೀರದ ಪವಿತ್ರ ವಾರಣಾಸಿ ನಗರ. ಈ ನಗರ 5,000ಕ್ಕಿಂತ ಜಾಸ್ತಿ ವರ್ಷದಿಂದ ನಡೆಯುತ್ತಿದೆ ಮತ್ತು ಇನ್ನೂ ಕೂಡ ನಡೆಯುತ್ತಿದೆ ಮತ್ತು ವೆಲ್ ಪಾಪ್ಯುಲೇಟೆಡ್. ನಂಬರ್ 12, ಇಸ್ರೋದ ಮೊದಲನೆಯ ರಾಕೆಟ್ ಪಾರ್ಟ್ಸ್ ಅನ್ನು ಸೈಕಲ್ ನಿಂದ ತಂದರು ಮತ್ತು ಮೊದಲನೆಯ ಸ್ಯಾಟಲೈಟ್ ಆರ್ಯಭಟ್ಟವನ್ನು ಒಂದು ಎತ್ತಿನ ಗಾಡಿಯಲ್ಲಿ ತಂದು ಲಾಂಚ್ ಮಾಡಿದರು. ಈ ತರ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡಿ ಇಸ್ರೋ ಈಗ ಟಾಪ್ 4 ಸ್ಪೇಸ್ ಏಜೆನ್ಸಿ ಆಗಿದೆ. ನಂಬರ್ 13, ಈಗ ಭಾರತದ ಫ್ಲಾಗ್ ಈಗಿದೆ, ಆದರೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಭಾರತದ ಫ್ಲಾಗ್ ಬೇರೆನೇ ಇತ್ತು. 1907ನಲ್ಲಿ ಭಾರತದ ಫ್ಲಾಗ್ ಈ ತರ ಕಾಣಿಸುತ್ತಿತ್ತು. ಮೇಲ್ಗಡೆ ಕಮಲ, ಮಧ್ಯದಲ್ಲಿ ವಂದೇ ಮಾತರಂ, ಚಂದ್ರ, ಸೂರ್ಯ. ಇದನ್ನು ಗಾಂಧೀಸ್ ಫ್ಲಾಗ್ ಎಂದು ಕರೆಯುತ್ತಿದ್ದರು. 1931ರಲ್ಲಿ ಸ್ವರಾಜ್ ಫ್ಲಾಗ್ ಇಂಟ್ರಡ್ಯೂಸ್ ಮಾಡಿದರು. ಕೊನೆಗೆ 1947ರಲ್ಲಿ ತಿರಂಗ ಇಂಟ್ರಡ್ಯೂಸ್ ಮಾಡಿದರು. ಈ ಫ್ಲಾಗ್ ಅಲ್ಲಿ 3 ಕಲರ್ಸ್ ಇದೆ, ಕೇಸರಿ, ಬಿಳಿ, ಹಸಿರು. ಈ 3 ಕಲರ್ಸ್ನ ಒಂದು ಅರ್ಥ ಇದೆ ಮತ್ತು ಮಧ್ಯದಲ್ಲಿ ಅಶೋಕ ಚಕ್ರ ಇದೆ. ಅಶೋಕ ಚಕ್ರದಲ್ಲಿ 24 ಸ್ಪೋಕ್ಸ್ ಇದೆ. ಈ 24 ಸ್ಪೋಕ್ಸ್, ಇದು ಭಾರತ 24 ಗಂಟೆ ಮುಂದೆ ಹೋಗುತ್ತಿದೆ ಎಂದು ಅರ್ಥ ಮತ್ತು ಮನುಷ್ಯನಲ್ಲಿ ಇರಬೇಕಾದ 24 ಒಳ್ಳೆ ಗುಣಗಳನ್ನು ತೋರಿಸುತ್ತದೆ. ನಂಬರ್ 14, ಒಂದೇ ರಾಕೆಟ್ ಅಲ್ಲಿ 1ಕ್ಕಿಂತ ಜಾಸ್ತಿ ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡಬಹುದು. ಒಂದೇ ರಾಕೆಟ್ ಅಲ್ಲಿ ರಷ್ಯಾ 37 ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡಿದೆ. ಇದು ಒಂದೇ ರಾಕೆಟ್ ಅಲ್ಲಿ ಹೈಯೆಸ್ಟ್ ಸ್ಯಾಟಲೈಟ್ ಲಾಂಚ್ ಆಗಿತ್ತು. ಆದರೆ 15 ಫೆಬ್ರವರಿ 2017 ಅಲ್ಲಿ ಇಸ್ರೋದ PSLV-C37 ರಾಕೆಟ್ ಅಲ್ಲಿ ಒಂದೇ ಸಲ 104 ಸ್ಯಾಟಲೈಟ್ ಅನ್ನು ಲಾಂಚ್ ಮಾಡಿದೆ. ಅದರಲ್ಲಿ 3 ಮಾತ್ರ ಇಂಡಿಯನ್ ಸ್ಯಾಟಲೈಟ್, ಇನ್ ಮಿಕ್ಕಿದ್ದೆಲ್ಲ ವಿದೇಶಿ ಸ್ಯಾಟಲೈಟ್ಗಳು. ನಿಮಗೆ ಈ ಮಾಹಿತಿಗಳಲ್ಲಿ ಯಾವ ಮಾಹಿತಿ ಗೊತ್ತಿತ್ತು ನೀವು ಕಮೆಂಟ್ ಬಾಕ್ಸಲ್ಲಿ ಬರೆಯಬಹುದು. ಈ ವಿಡಿಯೋಯಿಂದ ನಿಮಗೆ ಏನಾದರೂ ಹೊಸ ವಿಷಯ ತಿಳಿದುಕೊಂಡು ಬಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇದೇ ಥರ ವಿಡಿಯೋಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಆನ್ ಮಾಡಿಕೊಡಿ. ಏಕೆಂದರೆ ನಾವು ಹಾಕುವ ಎಲ್ಲ ವಿಡಿಯೋ ನಿಮಗೆ ಜಲ್ದಿ ತಲುಪುತ್ತದೆ.